ಏಳುವರೆಯಿಂದ 7:45 ಸುಮಾರಿಗೆ ರವಿ ಕೋಕಿತ್ಕರ್ ಅಂತ ಶ್ರೀರಾಮ್ ಸೇನೆ ಕಾರ್ಯಕರ್ತ ಅವರು ಬೆಳಗಾವಿ ನಗರದಿಂದ ಅವರ ನೇಟಿವ್ ಪ್ಲೇಸ್ ಹಿಂಡಲ್ಗಾ ಅಂತ ಹಿಂಡಲ್ಗಾ ಪ್ರಿಸನ್ಸ್ ಇದೆ ಅಲ್ಲಿ ಅದೇ ಹಿಂಡಲ್ಗಾ ವಿಲೇಜ್ ನಲ್ಲಿ ಅವರ ನೇಟಿವ್ ಇದೆ ಅವರ ಮನೆ ಇದೆ ಅಲ್ಲಿಗೆ ಸಾಯಂಕಾಲ ಬೆಳಗಾವಿ ನಗರಕ್ಕೆ ಹೋಗಿ ವಾಪಸ್ ಬರಬೇಕಾದ್ರೆ ಅಲ್ಲಿ ಒಂದು ಹಂಪ್ ಬರ್ತದೆ ಹಿಂಡಲ್ಗಾ ಏನು ಊರಿದೆ ಊರು ಹತ್ರದಲ್ಲೇ ಊರಲ್ಲೇ ಆ ಹಂಪ್ ಹತ್ರ ವೆಹಿಕಲ್ ಸ್ಲೋ ಆದಾಗ ಇವರು ಒಂದು 4 ವೀಲರ್ ಅಲ್ಲಿ ಹೋಗ್ತಾ ಇರ್ತಾರೆ ರವಿ ಮತ್ತೆ ಅವ್ರ ಜೊತೆ ಒಬ್ಬರು ಡ್ರೈವರು ಮತ್ತೆ ಇನ್ನಿಬ್ರು ಹಿಂದಗಡೆ ಕೂತಿ ಟೋಟಲಿ 4 ಜನ ಹೋಗ್ತಾ ಇರ್ತಾರೆ ಒಂದು ಬೈಕ್ನಲ್ಲಿ ಬರ್ತಾರೆ ಬೈಕ್ನಲ್ಲಿ ಬಂದು ಅವ್ರಿಗೆ ಎಕ್ಸಾಕ್ಟ್ಲಿ ಗೊತ್ತಿಲ್ಲ ಹಿಂದೆಯಿಂದ ಬಂದ್ರ ಮುಂದೆಗಡೆಯಿಂದ ಬಂದ್ರ ಅಥವಾ ಹಿಂದೆಗಡೆಯಿಂದ ಫಾಲೋ ಮಾಡಿದಾರ ಅಥವಾ ಅಲ್ಲೇ ನಿಂತಿದ್ರ ಹಂಪ್ ಹತ್ರ ಅವ್ರಿಗೆ ಕರೆಕ್ಟಾಗಿ ಗೊತ್ತಿಲ್ಲ ಬಟ್ ಆ ಬೈಕಲ್ಲಿ ಇದ್ದಂಥವ್ರು ಒಬ್ರು ಮುಂದೆಗಡೆ ಇವ್ರು ಕೂತಿರೋ ಜಾಗದಲ್ಲಿ ಗ್ಲಾಸಿಂದ ಫೈರ್ ಮಾಡ್ತಾರೆ ಫೈರ್ ಮಾಡಿದಾಗ ಅವರಿಗೆ ಚಿನ್ನಿಗೆ ಟಚ್ ಆಗಿ ಅಲ್ಲಿಂದ ಹೋಗಿ ಮತ್ತೆ ನಂತರ ಡ್ರೈವರ್ ಕೈಗೆ ಅದು ಗುಂಡು ಹೊಡೆದಿದೆ ಒಂದು ರೌಂಡ್ನ ಫೈರಿಂಗ್ ಆಗಿದೆ ಅಂತ ಒಂದು ಸದ್ಯಕ್ಕೆ ಮಾಹಿತಿ ಇರುವಂಥದ್ದು ತಕ್ಷಣ ಅವರು ಸ್ನೇಹಿತರವ್ರನ್ನ ಇನ್ನೊಂದು ವೆಹಿಕಲ್ನಲ್ಲಿ ತಕ್ಷಣ ಇಲ್ಲಿ ಕೇಲಿ ಆಸ್ಪತ್ರೆಗೆ ತಗೊಂಡು ಅಡ್ಮಿಟ್ ಮಾಡಿದ್ದಾರೆ ಅವರು ಇಬ್ರು ಸಹ ನಾವು ಡಾಕ್ಟರ್ ಮಾತಾಡಿದ ಪ್ರಕಾರ ಇಬ್ರು ಔಟ್ ಆಫ್ ಡೇಂಜರ್ ಇದ್ದಾರೆ ಅವ್ರಿಗೆ ಮಾತಾಡಿಸಲಾಗಿ ಯಾರು ಅವ್ರಿಗೆ ಏನಾರು ಡೌಟ್ ಇದೆ ಅಂತ ಕೇಳಿದಾಗ ಅವ್ರಿಗೆ ಇನ್ನು ಸದ್ಯಕ್ಕೆ ಎಕ್ಸಾಕ್ಟ್ಲಿ ಏನಿರ್ಬೋದು ಅಂತ ಅವ್ರಿಗೆ ಹೇಳಲಿಕ್ಕೆ ಇದಿಲ್ಲ ಬಟ್ ನಮ್ಮ ಪ್ರಕಾರ ಏನಿದೆ ಒಂದು ಅವರು ವೈಯಕ್ತಿಕವಾದ ಎನಿಮಿಟಿ ಇದೆಯಾ ಅಥವಾ ಬೇರೆ ಸಂಘಟನೆ ರಿಲೇಟೆಡ್ ಇದೆಯಾ ಎಲ್ಲದೂ ಸಹ ನಾವು ಕೂಲಂಕುಷವಾಗಿ ವೆರಿಫೈ ಮಾಡಿ ಸೂಕ್ತ ಕ್ರಮವನ್ನು ತೆಗೆದುಕೊಳ್ತೇವೆ ಮುಂದೆ ಇಲ್ಲ ಗಾಡಿ ಡ್ರೈವಿಂಗ್ ಅಲ್ಲ ಡ್ರೈವರ್ ಒಬ್ರಿದ್ರು ಫ್ರಂಟ್ ಸೀಟ್ ಲೆಫ್ಟ್ ಸೈಡ್ ಇವ್ರು ಕೂತಿದ್ರು ಡ್ರೈವರ್ ಪಕ್ಕ ಹೌದು ಅದ್ರ ತಯಾರಿಲಿದ್ರಂತೆ ಬಟ್ ಇದು ಯಾವ ಆ್ಯಂಗಲ್ ಆಗಿದೆ ಏನಕ್ಕಾಗಿದೆ ವೈಯಕ್ತಿಕ ವಿಷಯಕ್ಕಾಗಿದೆಯಾ ಅಥವಾ ಸಂಘಟನೆ ವಿಷಯಕ್ಕಾಗಿದೆ ನಾವು ಕೂಲಂಕುಷವಾಗಿ ತನಿಖೆ ಮಾಡಬೇಕಾಗಿದೆ ಡೆಫಿನೆಟ್ಲಿ ನಮ್ಮ ಆಫೀಸರ್ಸ್ ಅಲ್ಲಿ ನಾವು ಟೀಮ್ಸ್ ಮಾಡಿಬಿಟ್ಟಿದ್ದೇವೆ ನೋಡ್ತದೆ ಎಲ್ಲ ನೋಡ್ತೇವೆ ಎಲ್ಲ ಆ್ಯಂಗಲ್ ಅಲ್ಲೂ ನೋಡ್ತೇವೆ ಅದಕ್ಕೆ ಎಕ್ಸಾಕ್ಟ್ಲಿ ಗೊತ್ತಾಗಿಲ್ಲ ಅದು ಚೆಕ್ ಮಾಡಬೇಕು ಅದು ಹೌದೌದು ನಮ್ಮಲ್ಲಿ ಎಲ್ಲ ಕಡೆ 4 ಪಾಯಿಂಟ್ಸ್ ಹಾಕೊಂಡು ಎಲ್ಲ ಸೆನ್ಸಿಟಿವ್ ಏರಿಯಾದಲ್ಲಿ ಅಲರ್ಟ್ ಮಾಡಿಕೊಂಡು ನಮ್ಮ ಆಫೀಸಲ್ಲಿ ರೌಂಡ್ಸ್ ಇದ್ದಾರೆ ಸದ್ಯಕ್ಕೆ 4 ಟೀಮ್ನ ನಾವು ಮಾಡಿದ್ದೇವೆ ಮಾಡಿ ಎಲ್ಲ ರೀತಿಯ ತನಿಖೆ ಆಗುವಂಥದ್ದು ಆದಷ್ಟು ಬೇಗ ಯಾರಿದ್ದಾರೆ ಟು ಬ್ರಿಂಗ್ ದ ಅಕ್ಯೂಸ್ಡ್ ಯಾರಿದ್ದಾರೆ ದ ಕಲ್ಪ್ರಿಟ್ ಟು ದ ಬುಕ್ ಮ್ಯಾಕ್ಸಿಮಮ್ ಎಫರ್ಟ್ಸ್ ನಾವು ಮಾಡ್ತಾ ಇದ್ದೇವೆ ನಾವು ನಮ್ಮ DCP ACP ಇನ್ಸ್ಪೆಕ್ಟರ್ಸ್ ಎಲ್ಲರೂ ಸಹ ಆನ್ ದ ಫೀಲ್ಡ್ ನಾವಿದ್ದೇವೆ ಸ್ಪಾಟ್ ನೋಡಿ ಮತ್ತೆ ಇಲ್ಲಿ ಏನು ಇಂಜೋರ್ಡ್ ಇದೆ ಅವ್ರಿಗೂ ಮಾತಾಡಿಸಿ ನೋಡ್ತಾ ಇದ್ದಾರೆ ತಕ್ಷಣ ಒಂದು ಅವ್ರ ಕಡೆಯಿಂದ ಒಂದು ಪ್ರಕರಣವನ್ನು ತಗೊಂಡು ತಕ್ಷಣ ಪ್ರಕರಣ ದಾಖಲಿಸ್ಕೊಂಡು ಜೊತೆಗೆ ಪ್ಯಾರಲಲ್ ಆಲ್ರೆಡಿ ನಮ್ಮ ಟೀಮ್ಸ್ ವರ್ಕ್ ಮಾಡ್ತಾ ಇದೆ ಆದಷ್ಟು ಬೇಗ ಈ ಕೇಸ್ ನಾವು ಕರೆಕ್ಟ್ ಮಾಡ್ತಾ ಇದ್ದೇವೆ ಅಲ್ಲ ಏನಿಲ್ಲ ಅಂದ್ರೆ ಇನ್ಸಿಡೆಂಟ್ ಆಗಿದೆ ಆದ್ರೂ ಸಹ ಯಾವುದೇ ರೂಮರ್ಗೆ ಕಿವಿ ಕೊಡೋದು ಬೇಡ ರೂಮರ್ಸ್ ಕೇಳ್ಕೊಂಡು ಅದರಿಂದ ಯಾರು ರಿಯಾಕ್ಟ್ ಮಾಡೋ ಅವಶ್ಯಕತೆ ಇಲ್ಲ ನಾವು ಡೆಫಿನೆಟ್ಲಿ ಏನಾಗಿದೆ ಅಂತ ನಾವು ತನಿಖೆ ಮಾಡ್ಬಿಟ್ಟು ಡೆಫಿನೆಟ್ಲಿ ನಾವು ಅದನ್ನ ಅಕ್ಯೂಸ್ನ ನಾವು ಅರೆಸ್ಟ್ ಮಾಡ್ಲಿಕ್ಕೆ ಎಲ್ಲ ಕ್ರಮವನ್ನು ಕೈಗೊಳ್ತೇವೆ ನಮ್ಮ ಟೀಮ್ಸ್ ಎಲ್ಲ ಆಕ್ಟಿವ್ ಆಗಿ ಆಲ್ರೆಡಿ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಯಾವುದೇ ವದಂತಿಗಳಿಗೆ ಕಿವಿ ಕೊಡದೆ ದಯವಿಟ್ಟು ಎಲ್ಲರೂ ಕಾಮ್ ಆಗಿರ್ಬೇಕು ಅಂತ ನಾನು ನಿಮ್ಮ ಮೂಲಕ ಕೇಳ್ಕೊಳ್ತೇನೆ ಅಬ್ ಆಪ್ಕೆ ಸವಾಲ್ ಹೋಂಗೆ ಔರ್ ಧಾರದಾರ್ ಆಪ್ಕೆ ಮುದ್ದೆ ಚಢೇಂಗೆ ನಯೇ ಪರವಾನ್ ನಾ ನಕಲಿ ಸಾಸ್ ಕೋ ಸಾಮಾನ್ ನಾ ಝೂಟ್ ಕಿ ದುಕಾನ್ खबरों में सच दिखाना ही है हमारी पहचान हम है बेलगाम एक्सप्रेस कलम हमारी आवाज आपकी।